ಬೆಂಗಳೂರಲ್ಲಿ ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಇವತ್ತೇನೆಲ್ಲ ಕಾರ್ಯಕ್ರಮ ಇದೆ ಬನ್ನಿ ನೋಡೋಣ ಅನ್ಸಲ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಇಂದು ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪಗಳ ಪ್ರದರ್ಶನ ಇದೆ ಡಾಕ್ಟರ್ ರಾಜಕುಮಾರ್ ಕಲಾಕ್ಷೇತ್ರ ರಾಜಾಜಿನಗರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬೃಹತ್ ನೇತ್ರದಾನ ಶಿಬಿರ ನಡೆಯತಾ ಇದೆ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಈ ನೇತ್ರದಾನ ಶಿಬಿರ ನಡೆಯತಾ ಇದೆ ಇನ್ನು ಬೆಂಗಳೂರಿನ ಹನುಮಂತ ನಗರದ ಅನಾ ಸುಬ್ಬರಾವ್ ರಸ್ತೆ ಅಭಿನಯ ತರಂಗದಲ್ಲಿ ಇಂದು ಸಂಜೆ 7 ಗಂಟೆಗೆ ಮಹಾಮರ ನಾಟಕ ಪ್ರದರ್ಶನ ಇರಲಿದೆ ಓಕೆ ಬೆಂಗಳೂರಿನಿಂದ ನಾವು ಪ್ರತಿನಿತ್ಯ ಒಂದು ಸ್ಪೆಷಲ್ ಸ್ಟೋರಿ ಅನ್ನು ನಿಮಗೆ ನೀಡ್ತೀವಿ ಬನ್ನಿ ಇವತ್ತು ಯಾವ ಸ್ಪೆಷಲ್ ಸ್ಟೋರಿ ಇದೆ ಅಂತ ನೋಡೋಣ ಎಸ್ ಮೈಕ್ರೋಚಿಪ್ ಬಗ್ಗೆ ನೀವು ಕೇಳಿಯೇ ಇರ್ತೀರಾ ಇದನ್ನ ಕಂಪ್ಯೂಟರ್ ಗೆ ರೋಬೋಟ್ ಗೆ ಲ್ಯಾಪ್ಟಾಪ್ ಗೆಲ್ಲ ಅಳವಡಿಸುತ್ತಾರೆ ಇದು ಗೊತ್ತಿರುವಂತ ವಿಷಯ ಆದರೆ ಈಗ ಈ ಮೈಕ್ರೋಚಿಪ್ ಪ್ರಾಣಿಗಳಲ್ಲಿ ಕೂಡ ಬಳಕೆ ಆಗ್ತಿದೆ ಯಾಕೆ ಈ ಪ್ರಯೋಗ ಮಾಡಲಾಗ್ತಾ ಇದೆ ಬನ್ನಿ ನೋಡೋಣ ಕ್ಯೂಟ್ ಕ್ಯೂಟ್ ನಾಯಿ ಬೆಕ್ಕುಗಳು ಅಂದ್ರೆ ಎಲ್ಲರಿಗೂ ಮುದ್ದು ಅಕಸ್ಮಾತ್ ಅದೆಲ್ಲಾದರೂ ಕಳೆದು ಹೋದ್ರೆ ತಮ್ಮ ಮಗುವನ್ನೇ ಕಳ್ಕೊಂಡ ಹಾಗಾಗುತ್ತೆ ಇಂಥ ಮುದ್ದಿನ ಪ್ರಾಣಿಗಳು ಕಳೆದು ಹೋದ್ರೆ ಅವುಗಳನ್ನ ಪತ್ತೆ ಹಚ್ಚೋಕೆ ಅಂತಾನೆ ಬಂದಿದೆ ಮೈಕ್ರೋಚಿಪ್ ಅಕ್ಕಿ ಕಾಳಿನಷ್ಟೇ ಸಣ್ಣದಾದ ಈ ಮೈಕ್ರೋಚಿಪ್ ನಾಯಿ ಅಥವಾ ಬೆಕ್ಕಿನ ಕುತ್ತಿಗೆಯ ಒಳಗೆ ಇಂಜೆಕ್ಷನ್ ಮೂಲಕ ಹಾಕಲಾಗುತ್ತೆ ಈ ಮೈಕ್ರೋಚಿಪ್ ಒಳಗಡೆ ಪ್ರಾಣಿಯ ಜಾತಿ ಜೊತೆಗೆ ಪ್ರಾಣಿಗಳ ಒಡೆಯನ ಬಗ್ಗೆಯೂ ಮಾಹಿತಿ ಇರುತ್ತೆ ಮೈಕ್ರೋಚಿಪ್ಗೆ ಅದರದೇ ಆದ ಕೋಡ್ ನಂಬರ್ ಜೊತೆಗೆ ಸ್ಕ್ಯಾನರ್ ಇರುತ್ತೆ ಇದು ಮುದ್ದಿನ ಪ್ರಾಣಿಗಳನ್ನ ಗುರುತಿಸೋದಕ್ಕೆ ಸಹಕಾರಿಯಾಗುತ್ತೆ ಅಂತಾರೆ ಅದು ನಮ್ಮದೇ ನಾಯಿ ಎಂದು ಪ್ರೂವ್ ಮಾಡಬೇಕಾದ್ರೆ ಈ ಮೈಕ್ರೋಚಿಪ್ ಒಳಗೆ ತುಂಬ ಚಿಕ್ಕ ಅದು ಒಂದು ಯುನಿಕ್ ನಂಬರ್ ಇರುತ್ತೆ ಆ ನಂಬರ್ ಒಂದ್ಸಲ ಅಳವಡಿಸಿದರೆ ಅದು ವರ್ಲ್ಡ್ ವೈಡ್ ಆ ನಂಬರ್ ರಿಪೀಟ್ ಆಗೋದಿಲ್ಲ ಮತ್ತು ಈ ಇದರಿಂದ ಈ ಮೈಕ್ರೋಚಿಪ್ನ ಅವರು ಓನರ್ ನಮ್ಮದೇ ನಾಯಿ ಅಂತ ಪ್ರೂವ್ ಮಾಡಬೇಕಾದ್ರೆ ಆ ನಂಬರಿಂದ ಗೊತ್ತಾಗುತ್ತೆ ವಿದೇಶ ಪ್ರಯಾಣದ ವೇಳೆ ನಾಯಿಗಳ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವಾಗ ತುಂಬ ಯೂಸ್ ಆಗುತ್ತೆ ವಿ ಹ್ಯಾವ್ ಪುಟ್ ಒನ್ ಮೈಕ್ರೋಚಿಪ್ ಫಾರ್ ಆರ್ಯನ್ ಇಟ್ಸ್ ಅ ಸ್ಮಾಲ್ ಇಂಪ್ಲಾಂಟ್ ವಿಚ್ ಇಸ್ ಪುಟ್ ಅಂಡರ್ ಹಿಸ್ ಸ್ಕಿನ್ ಸೊ ವಾಟ್ ಹ್ಯಾಪನ್ಸ್ ಇಸ್ ದಿಸ್ ಹ್ಯಾಸ್ ಅ ಯುನೀಕ್ ಐಡೆಂಟಿಫಿಕೇಶನ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಫೈಂಡ್ ಹಿಮ್ ಇನ್ ಕೇಸ್ ಈ ಇಸ್ ಲಾಸ್ಟ್ ಸೊ ದಟ್ ಈಸ್ ಅ ಗುಡ್ ಐಡಿಯಾ ಯು ಶುಡ್ ಪುಟ್ ಮೈಕ್ರೋಚಿಪ್ ಫಾರ್ ಯರ್ ನಿಮಗೂ ಗೊತ್ತಿರೋ ಪ್ರಕಾರ ಒಂದೇ ಒಂದು ರೀತಿಯ ನಾಯಿ ಮತ್ತು ಬೆಕ್ಕುಗಳನ್ನು ಗುಂಪಿನಲ್ಲಿ ಗುರುತಿಸೋದು ಕಷ್ಟ ಈ ಸಂಕಷ್ಟಕ್ಕೆಲ್ಲ ಪರಿಹಾರ ಈ ಮೈಕ್ರೋಚಿಪ್ ಸ್ಕ್ಯಾನರ್ ಮೂಲಕ ಈ ಮುದ್ದಿನ ಪ್ರಾಣಿಗಳನ್ನು ಗುರುತಿಸಬಹುದು ಶ್ರೇಯಾ ಶೆಟ್ಟಿ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಓಕೆ ನಾಯಿಗೂ ಕೂಡ ಮೈಕ್ರೋಚಿಪ್ ಅಳವಡಿಸ್ತಾರೆ ಅಂತಂದ್ರೆ ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್ ನಾಯಿ ಪ್ರಿಯರಿಗೆ ಒಂದು ರೀತಿಯಲ್ಲಿ ಸಂತಸ ಸುದ್ದಿನೇ ಕಳೆದು ಹೋದ್ರೆ ಬೇಜಾರು ಮಾಡಿಕೊಂಡು ನೋವು ಅನುಭವಿಸೋದಕ್ಕಿಂತ ನಾಯಿನ ಸುಲಭವಾಗಿ ಹುಡುಕ್ಬೋದು ಸೊ ಇಷ್ಟಪಡುವಂಥವ್ರು ಮೈಕ್ರೋಚಿಪ್ನ ಅಳವಡಿಸ್ಕೊಳ್ಬೋದು ನಾಯಿಗಳಿಗೆ ಓಕೆ ಇನ್ನು ಸಾಕಷ್ಟು ಸುದ್ದಿಗಳನ್ನ ನಿಮಗೆ ಹೇಳೋದಿದೆ ಅದಕ್ಕೂ ಮುನ್ನ ಅದು